ಸಚಿವ ಡಾಕ್ಟರ್ ಕೆ ಸುಧಾಕರ್ ಪತ್ನಿ ಮಗಳಿಗೂ ಕೂಡ ಕರೋನಾ ಸೋಂಕು ಈಗ ಪಾಸಿಟಿವ್ ಅಂತ ರಿಸಲ್ಟ್ ಬಂದಿದೆ ನನ್ನ ಕುಟುಂಬದವರ ತಪಾಸಣೆಯ ರಿಪೋರ್ಟ್ ಬಂದಿದೆ ನನ್ನ ಪತ್ನಿ ಹಾಗೂ ಮಗಳಿಗೆ ಕರೋನಾ ಪಾಸಿಟಿವ್ ಬಂದಿದೆ ಅಂತ ಹೇಳಿದ್ದಾರೆ ನನಗೆ ಹಾಗೂ ನನ್ನ ಇಬ್ಬರು ಗಂಡು ಮಕ್ಕಳಿಗೆ ನೆಗೆಟಿವ್ ಅಂತ ಬಂದಿದೆ ಅವರಿಬ್ಬರು ನಿಗದಿತ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ ಅಂತ ಸಚಿವ ಸುಧಾಕರ್ ತಿಳಿಸಿದ್ದಾರೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಟ್ವೀಟ್ ಮಾಡಿದ್ದಾರೆ ನಿನ್ನೆ ಸಚಿವ ಡಾಕ್ಟರ್ ಕೆ ಸುಧಾಕರ್ ತಂದೆಗೆ ಕರೋನಾ ದೃಢವಾಗಿತ್ತು ಅದಾದ ನಂತರ ಇವತ್ತು ಅವರ ಪತ್ನಿ ಮತ್ತು ಮಗಳಿಗೂ ಕೂಡ ಕರೋನಾ ಪಾಸಿಟಿವ್ ಅನ್ನೋದು ರಿಪೋರ್ಟ್ ಬಂದಿದೆ ಆದರೆ ಅವರಿಗೂ ಮತ್ತು ಇಬ್ಬರ ಗಂಡು ಮಕ್ಕಳಿಗೆ ರಿಪೋರ್ಟ್ ನೆಗೆಟಿವ್ ಅಂತ ಬಂದಿದೆ ಸೋ ಹೀಗಾಗಿ ಈಗಾಗಲೇ ಅವರಿಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ ಅವರ ಪತ್ನಿ ಆಗಿರ್ಬೋದು ಅಥವಾ ಮಗಳಿಗಾಗಿರ್ಬಹುದು ಮತ್ತು ತಂದೆಗೆ ಕೂಡ ಏನು ಪಾಸಿಟಿವ್ ಬಂದಿದೆ ಯಾಕಂದರೆ ಮೊದಲು ಪ್ರಾರಂಭವಾಗಿದ್ದು ಅವರ ಮನೆಯ ಅಡುಗೆ ಬಟ್ಟನಿಂದ ಆತನಿಗೆ ಮೊದಲು ಪಾಸಿಟಿವ್ ಅಂತ ಬಂತು ಅದಾದ ನಂತರ ಅವರ ಕುಟುಂಬದವರನ್ನು ಹೋಗಿ ತಪಾಸಣೆ ಮಾಡಿದಂಥ ಸಂದರ್ಭದಲ್ಲಿ ಅವರ ರಿಪೋರ್ಟ್ಸ್ ಪಾಸಿಟಿವ್ ಅಂತ ಬಂದಿದೆ ಆದರೆ ಸುಧಾಕರ್ ಮತ್ತು ಅವರಿಬ್ಬರ ಗಂಡು ಮಕ್ಕಳಿಗೆ ಮಾತ್ರ ವರದಿ ನೆಗೆಟಿವ್ ಅಂತ ಬಂದಿದೆ ಓಕೆ ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವೀಣಾ ವೀಣಾ ನಥಿಂಗ್ ಟು ಫಿಯರ್ ಈಗ ಯಾರು ಮಿನಿಸ್ಟರ್ ಆಗಿರ್ಬೋದು ಅಥವಾ ಅವರ ಫ್ಯಾಮಿಲಿ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಈಗ ಪಾಸಿಟಿವ್ ಅಂತ ಬರ್ತಾ ಇದೆ ಯಾಕಂದರೆ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಸೋಂಕು ಹರಡ್ತಾ ಇದೆ ಸೊ ನಾವೀಗ ವೈರಸ್ ಜೊತೆನೇ ಜೀವನ ಮಾಡಬೇಕಾಗಿರುವಂಥ ಪರಿಸ್ಥಿತಿ ಎದುರಾಗಿದೆ ಐ ಹೋಪ್ ಅವರ ಇಡೀ ಕುಟುಂಬ ಆದಷ್ಟು ಬೇಗ ರೀಕವರ್ ಆಗಲಿ ಅಂತ ನಾವು ಕೂಡ ಟಿ5 ಮುಖಾಂತರ ಆಶಿಸೋಣ ಏನು ಹೇಳ್ತೀರಾ ವೀಣಾ ಈ ಸಂದರ್ಭದಲ್ಲಿ ನಿನ್ನೆಯಿಂದ ಕೂಡ ವೈದ್ಯಕೀಯ ಶಿಕ್ಷಣ ಸಚಿವ ಕೆ ಸುಧಾಕರ್ ಅವರ ಕುಟುಂಬದಲ್ಲಿ ಒಂದಷ್ಟು ಆತಂಕ ಮನೆ ಮಾಡಿತ್ತು ಅಂತ ಹೇಳ್ಬೋದು. ಯಾಕಂದ್ರೆ ನಿನ್ನೆ ಬೆಳಗ್ಗೆ ಅವರ ಮನೆಯ ಅಡುಗೆ ಬಟ್ಟನಿಗೆ ಏನು ಒಂದು ಕರೋನಾ ಪಾಸಿಟಿವ್ ಕಂಡು ಬರುತ್ತೆ. ಆ ಬಳಿಕ ಅವರ ತಂದೆಗೂ ಕೂಡ ಉಸಿರಾಟದ ಮತ್ತೆ ಕೆಮ್ಮು ಶುರುವಾಗುತ್ತೆ. ಹಾಗಾಗಿ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ದಾಖಲು ಮಾಡಿದ ನಂತರ ಅವರನ್ನ ಕೋವಿಡ್ ಟೆಸ್ಟ್ಗೆ ಒಳಪಡಿಸಿ ಅವರಿಗೂ ಕೂಡ ನಿನ್ನೆ ಸಂಜೆ ಹೊತ್ತಿಗೆ ಪಾಸಿಟಿವ್ ಅಂತ ಇರುವಂತದ್ದು ಗೊತ್ತಾಗುತ್ತೆ. ಸೊ ಆ ನಂತರ ಕುಟುಂಬದ ಸದಸ್ಯರು ಎಲ್ಲರೂ ಕೂಡ ಈ ಒಂದು ಕರೋನಾ ಟೆಸ್ಟ್ಗೆ ಒಳಗಾಗ್ತಾರೆ. ಸದ್ಯ ವೈದ್ಯಕೀಯ ಶಿಕ್ಷಣ ಸಚಿವರ ಕುಟುಂಬದ ರಿಪೋರ್ಟ್ ಬಂದಿದೆ. ಆದ್ರೆ ಅವರ ಪತ್ನಿ ಮತ್ತೆ ಮಗಳಿಗೆ ಕರೋನಾ ಪಾಸಿಟಿವ್ ಬಂದಿದೆ. ಜೊತೆಗೆ ಸಚಿವರಿಗೆ ಹಾಗೆ ಇನ್ನಿಬ್ಬರು ಗಂಡು ಮಕ್ಕಳೇನಿದ್ದಾರೆ ಅವರ ವರದಿ ನೆಗೆಟಿವ್ ಬಂದಿದೆ. ಹಾಗಾಗಿ ಸದ್ಯ ಏನು ನಮ್ಮ ಕುಟುಂಬದಲ್ಲಿ ಮೂವರಿಗೆ ಪಾಸಿಟಿವ್ ಬಂದಿದೆ ಅನ್ನುವಂಥದ್ದನ್ನ ಸ್ವತಃ ವೈದ್ಯಕೀಯ ಶಿಕ್ಷಣ ಸಚಿವ ಸುಧಾಕರ್ ಅವರೇ ತಮ್ಮ ಟ್ವಿಟರ್ ನಲ್ಲಿ ಹೇಳ್ಕೊಂಡಿದ್ದಾರೆ. ಜೊತೆಗೆ ತಮಗೆ ನೆಗೆಟಿವ್ ಬಂದಿರೋದ್ರ ಬಗ್ಗೆ ಕೂಡ ಟ್ವಿಟರ್ ನಲ್ಲಿಯೇ ಮಾಹಿತಿ ನೀಡಿದ್ದಾರೆ. ಜೊತೆಗೆ ನಮ್ಮೆಲ್ಲರ ಒಳಿತಿಗಾಗಿ ಪ್ರಾರ್ಥಿಸಿ ಅನ್ನುವಂಥದ್ದನ್ನ ಕೂಡ ಟ್ವಿಟರ್ ಮೂಲಕ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಜೊತೆಗೆ ಅಂದ್ರೆ ಅವರು ಏನು ಈಗ ಸದ್ಯ ಅವರು ಕೂಡ ಪ್ರೈಮರಿ ಕಾಂಟ್ಯಾಕ್ಟ್ ನಲ್ಲಿ ಇರ್ತಾರೆ. ಹಾಗಾಗಿ ಅವರು ಕ್ವಾರಂಟೈನ್ ನಲ್ಲಿ ಇರುವಂತಹ ಅಗತ್ಯತೆ ಇದೆ. ಇವತ್ತಿನಿಂದ ಏನು ಅವರು ಇನ್ನು 14 ದಿನಗಳ ಕಾಲ ಐ ಥಿಂಕ್ ಹೋಮ್ ಕ್ವಾರಂಟೈನ್ ನಲ್ಲಿ ಇರುವಂತಹ ಸಾಧ್ಯತೆ ಹೆಚ್ಚಿದೆ. ಆದ್ರೆ ಸದ್ಯ ಏನು ಸಚಿವರು ಹಾಗೆ ಇದ್ದು ಗಂಡು ಮಕ್ಕಳ ವರದಿ ಏನು ನೆಗೆಟಿವ್ ಬಂದಿದೆ. ಆದ್ರೆ ಅವರ ಪತ್ನಿ ಮತ್ತೆ ಮಗಳು ಹಾಗೆ ಅವರ ತಂದೆ ಜೊತೆಗೆ ಅವರ ಮನೆಯಲ್ಲಿ ಅಡಿಗೆ ಕೆಲಸವನ್ನ ಮಾಡುತ್ತಿದ್ದ ವ್ಯಕ್ತಿಯ ರಿಪೋರ್ಟ್ ಏನು ಪಾಸಿಟಿವ್ ಬಂದಿದೆ ದಿವ್ಯಾ. ಓಕೆ, ಈಗ ಸುಧಾಕರ್ ಅವರು ಕೂಡ ಕ್ವಾರಂಟೈನ್ ನಲ್ಲಿ ಇರಬೇಕಾಗತ್ತೆ ಅಲ್ವಾ? ವರದಿ ನೆಗೆಟಿವ್ ಬಂದರೂ ಕೂಡ ಎಷ್ಟು ದಿನಗಳ ಕಾಲ ಕ್ವಾರಂಟೈನ್ ನಲ್ಲಿ ಇರ್ತಾರಂತೆ? ದಿವ್ಯಾ, ಅವರು ನಿನ್ನೆ ಕೂಡ ಕ್ವಾರಂಟೈನ್ ಅಲ್ಲಿ ಇದ್ದೆ ಅನ್ನುವಂತಹ ಮಾಹಿತಿಯನ್ನ ನೀಡಿದ್ರು. ಯಾಕಂದ್ರೆ ನಿನ್ನೆ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಏನು ಬೆಂಗಳೂರಿನಲ್ಲಿ COVID-19 ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಹಾಗೆ ಸಚಿವರು ಮತ್ತು ತಜ್ಞರುಗಳ ಜೊತೆ ಏನು ಒಂದು ಸಭೆಯನ್ನ ಇಟ್ಟು ಅವರು ಸಭೆಗೂ ಕೂಡ ಹಾಜರಾಗಿರ್ಲಿಲ್ಲ. ಯಾಕಂದ್ರೆ ಅವರ ಮನೆಯ ಅಡುಗೆ ಬಟ್ಟನ್ಗೆ ಬೆಳಗ್ಗೆನೆ ಪಾಸಿಟಿವ್ ಬಂದಿತ್ತು, ಮತ್ತೆ ತಂದೆಯ ರಿಪೋರ್ಟ್ ಕಾರ್ಡ್ ಕಾಯ್ತಾ ಇರೋದ್ರಿಂದ ಅವರು ನಿನ್ನೆ ಕೂಡ ಕ್ವಾರಂಟೈನ್ ಅಲ್ಲಿ ಇದ್ರು. ಸೊ ಇವತ್ತು ಅವರ ಪತ್ನಿ ಮತ್ತೆ ಮಗಳಿಗೆ ಬಂದಿರೋದ್ರಿಂದ ಅವರ ಸಂಪರ್ಕದಲ್ಲಿ ಇರುವಂತಹ ಸಾಧ್ಯತೆ ಹೆಚ್ಚಿದೆ. ಹಾಗಾಗಿ ಅವರು ಕೂಡ ಕ್ವಾರಂಟೈನ್ ಅಲ್ಲಿ ಇರ್ಬೇಕಾಗತ್ತೆ. ಸೊ ಇವತ್ತಿನಿಂದ ಏನು 14 ದಿನಗಳ ಕಾಲ ಅವರು ಹೋಮ್ ಕ್ವಾರಂಟೈನ್ ಅಲ್ಲಿ ಇರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಅವರು ಸರ್ಕಾರದ ಏನು ಸಭೆಗಳಲ್ಲಿ ಆಗಿರ್ಬೋದು ಅಥವಾ ಜಿಲ್ಲಾ ಪ್ರವಾಸವನ್ನ ಕೈಗೊಳ್ಳುವಂತಹ ಸಾಧ್ಯತೆ ತುಂಬಾ ಕಡಿಮೆ ಇದೆ. ಹಾಗಾಗಿ ಅವರು 14 ದಿನ ಕ್ವಾರಂಟೈನ್ ಅಲ್ಲಿ ಇರುವಂತಹ ಅಗತ್ಯತೆ ಕೂಡ ಇರುವಂತದ್ದು. ಓಕೆ ವೀಣಾ, ಸಾಮಾನ್ಯವಾಗಿ ಈ ತರ ಕೋವಿಡ್ ಪಾಸಿಟಿವ್ ಕೇಸಸ್ ಬಂದಿರುವಂತ ಸಂದರ್ಭದಲ್ಲಿ ನಾವು ಕೇಳುವಂತ ಪ್ರಶ್ನೆ ಸಹಜ, ಜೊತೆಗೆ ಜನಸಾಮಾನ್ಯರಿಗೂ ಕಾಡುವಂತ ಪ್ರಶ್ನೆ ಸಹಜ. ಯಾಕಂದ್ರೆ
ಮಿನಿಸ್ಟರ್ಗಳಂದ್ರೆ ಸಾಕಷ್ಟು ಒಂದು ಎಚ್ಚರವನ್ನ ಇಟ್ಕೊಂಡಿರ್ತಾರೆ, ಅವರ ಇಡೀ ಕುಟುಂಬದ ಬಗ್ಗೆ ಆಗಿರ್ಬೋದು, ಅವ್ರ ಬಗ್ಗೆ ಆಗಿರ್ಬೋದು, ಅವರ ಅಡುಗೆ ಬಟನ್ ಇಂದ ಇಡೀ ಅವರ ಕುಟುಂಬಕ್ಕೆ ಬಂದಿರುವಂತದ್ದು. ಸೊ ಅಡುಗೆ ಬಟನ್ ಏನಾದರೂ ಟ್ರಾವೆಲ್ ಹಿಸ್ಟ್ರಿ ಆ ರೀತಿ ಇತ್ತ? ಏನು ಆತನಿಗೆ ಹೇಗೆ ಬಂತು ಸೋಂಕು? ಸದ್ಯ ಬಿಬಿಎಂಪಿ ಅಧಿಕಾರಿಗಳು ಮತ್ತೆ ಏನು ಮತ್ತೆ ಆರೋಗ್ಯ ಅಧಿಕಾರಿಗಳು ಆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಯಾಕಂದ್ರೆ ನಾವು ಗಮನಿಸಬಹುದು, ಸಚಿವ ಸುಧಾಕರ್ ಅವರು ಯಾವುದೇ ಸಂದರ್ಭದಲ್ಲಿ ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಮಾಧ್ಯಮದ ಜೊತೆ ಮಾತನಾಡುವಾಗಲೂ ಕೂಡ ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡ್ತಿದ್ರು. ಜೊತೆಗೆ ಅವರು ಯಾವಾಗ್ಲೂ ಕೂಡ ಮಾಸ್ಕ್ ಅನ್ನ ಹಾಕ್ತಾ ಇದ್ರು. ಎದುರುಗಡೆ ಯಾವ್ದಾದ್ರು ವ್ಯಕ್ತಿ ಮಾಸ್ಕ್ ಅನ್ನ ಹಾಕದೆ ಹೋದಂತಹ ಸಂದರ್ಭದಲ್ಲಿ ಅವರಿಗೆ ಕ್ವಶನ್ ಅನ್ನ ಕೂಡ ಮಾಡ್ತಾ ಇದ್ರು. ಹಾಗಾಗಿ ಅವರ ಮನೆಯಲ್ಲೂ ಕೂಡ ಸಾಕಷ್ಟು ಅಂದ್ರೆ ಕ್ಲೀನ್ ಆಗಿ ಈ ಒಂದು ಕರೋನಾ ಸೋಂಕು ತಮ್ಮ ಮನೆವರೆಗೂ ಬರದೇ ಇರುವಂತಹ ನಿಟ್ಟಿನಲ್ಲಿ ಎಲ್ಲಾ ಪ್ರಯತ್ನಗಳನ್ನ ಮಾಡಿರ್ಬೋದು. ಒಂದ್ ಕಡೆ ನಾವು ಸುಧಾಕರ್ ಅವರು ಎಲ್ಲಾ ಕಡೆ ಜಿಲ್ಲಾ ಪ್ರವಾಸವನ್ನ ಮಾಡಿದ್ರು, ಮತ್ತೆ ಬೆಂಗಳೂರಿನ ಸುತ್ತೆಲ್ಲ ಓಡಾಡಿದ್ರು. ಅವರಿಂದ ಏನಾದ್ರು ಅವರ ಮನೆಗೆ ಎಂಟ್ರಿ ಕೊಡ್ತಾ ಅಂದ್ರೆ ಈಗ ಅವರ ವರದಿ ಏನು ನೆಗೆಟಿವ್ ಬಂದಿದೆ. ಹಾಗಾಗಿ ಅವರ ಮನೆಯ ಅಡುಗೆ ಬಟ್ಟನಿಂದ ಈ ಒಂದು ಏನು ಅವರ ಮನೆಗೆ ಡೆಡ್ಲಿ ಕರೋನಾ ವೈರಸ್ ಎಂಟ್ರಿ ಕೊಟ್ಟಿದೆ. ಹಾಗಾಗಿ ಆತನ ಟ್ರಾವೆಲ್ ಹಿಸ್ಟ್ರಿ ಕಲೆ ಹಾಕಲಾಗ್ತಾ ಇದೆ. ಆತ ಹೇಳುವ ಮಾಹಿತಿಯ ಪ್ರಕಾರ ನಾನು ಎಲ್ಲೂ ಹೊರಗಡೆ ಓಡಾಡಿಲ್ಲ, ತರಕಾರಿ ತೆಗೆದುಕೊಳ್ಳೋದಕ್ಕೆ ಮಾತ್ರ ಹೊರ ಹೋಗಿದ್ದೆ ಅನ್ನುವಂತಹ ಮಾಹಿತಿಯನ್ನ ಹೇಳ್ತಾ ಇದ್ದಾನೆ. ಹಾಗಾದ್ರೆ ತರಕಾರಿ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿಯೇ ಯಾವ್ದಾದ್ರು ಸೋಂಕಿತರು ಅವನಿಗೆ ಕಾಂಟ್ಯಾಕ್ಟ್ ಆಗಿದ್ರ ಅನ್ನುವಂಥದ್ದು ಈಗ ಪ್ರಮುಖ ಪ್ರಶ್ನೆ ಆಗ್ತಾ ಇದೆ. ಅಥವಾ ಏನಾದ್ರೂ ತರಕಾರಿ ವ್ಯಾಪಾರಿಗಳಿಂದ ಈತನಿಗೆ ಹರಡಿದ್ಯಾ ಅನ್ನುವಂತಹ ಅನುಮಾನ ಕೂಡ ಕಾಡ್ತಾ ಇದೆ. ಯಾಕಂದ್ರೆ ನಾವು ಗಮನಿಸಬಹುದು ಸಾಕಷ್ಟು ವ್ಯಾಪಾರಿಗಳಿಗೂ ಕೂಡ ಬೆಂಗಳೂರಿನಲ್ಲಿ ಕರೋನಾ ಪಾಸಿಟಿವ್ ಬಂದಿದೆ. ಹಾಗಾಗಿ ಆತನಿಗೆ ಸೋಂಕು ಹೇಗೆ ತಗಲಿದೆ ಅನ್ನುವಂತಹ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಆದ್ರೆ ಅಡಿಗೆ ಬಟ್ಟನಿಂದಲೇ ಈತನ ತಂದೆಗೆ ಹಾಗೆ ಪತ್ನಿ ಮಗಳಿಗೆ ಬಂದಿರುವಂತದ್ದು ಮಾತ್ರ ಕನ್ಫರ್ಮ್ ಆಗಿದೆ. ದಿವ್ಯಾ, ಓಕೆ ವೀಣಾ, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ.